हाय फ्रेंड्स, वेलकम टू पी आर एम किचन। नानिवत्तु माड्ता रेसिपी सन रवेना यूज़ माड्कोंडु इंस्टेंट आगि इडलीना माड्ता इदिनि। तुंबा टेस्टी आगिरुत्ते, बन्नि याव रीति माडोदंत नोडोण। अदक्किंत मुंचे नीवेनादरू नन्न चानेल्गे होसबरागिद्रे प्लीज़ सब्सक्राइब आगि पक्कदल्लिरुव बेल ऐकान क्लिक माडि मुंबरुव होस रेसिपिगागि। फ्रेंड्स, नानिल्लि ई कप्निंद 2 कप्नष्टु सन रवेना यूज़ माड्ता इदिनि। आगले वन कप हाकोंडिद्नल्ल अदे कप्निंद इन्नोंदु कप्नष्टु हाकोंडिद्दीनि। सेम अदे कप्निंद ओंदु कप्नष्टु ईग मोसरन्न हाकोंडुबिट्टु चेन्नागि इदन्न मिक्स माड्कोबेकु। स्वल्पवु गंटिल्लदंगे नावु इदन्न चेन्नागि मिक्स माड्कोबेकागुत्ते। फ्रेंड्स, नानिल्लि इन्नोंदु कप् मोसरन्न हाकोता इद्दीनि। टोटल आगि 2 कप्नष्टु मोसरु यूस् माडिद्दीनि। 3 कप् एनादरु रवे यूस् माडिद्रे 3 कप्नष्टु ಮಸರನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ। ನಾನು 2 ಕಪ್ ರವೆ ಯೂಸ್ ಮಾಡಿದ್ರಿಂದ 2 ಕಪ್ನಷ್ಟು ಮಸರನ್ನ ಯೂಸ್ ಮಾಡಿದ್ದೀನಿ। ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ। ಮಸರು ಯಾವ ಕಪ್ನಿಂದ ತಗೊಂಡಿದ್ನಲ್ಲ ಅದೇ ಕಪ್ನಿಂದ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ। ಇದನ್ನು ಒಂದು ತಟ್ಟೆನ ಮುಚ್ಚಿಬಿಟ್ಟು 20 ನಿಮಿಷ ನೆನೆಯಕ್ಕೆ ಬಿಡಬೇಕಾಗುತ್ತೆ। 20 ನಿಮಿಷ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ, ನೋಡಬಹುದು ರವೆ ಎಲ್ಲ ಚೆನ್ನಾಗಿ ನೆಂದಿದೆ। ಸ್ವಲ್ಪ ಇದಕ್ಕೆ ನೀರನ್ನು ಆಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ನೀರು ಹಾಕುವಾಗ ಸ್ವಲ್ಪ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ। ನಾನಿಲ್ಲಿ 3/4 ಕಪ್ನಷ್ಟು ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ। ಮೊಸರು ಯಾವ ಕಪ್ನಿಂದ ತಗೊಂಡಿದ್ನಲ್ಲ ಅದೇ ಕಪ್ನಿಂದ 3/4 ಕಪ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ। ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ। ಈಗಿದು ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ। ಆಮೇಲೆ ನಾನಿಲ್ಲಿ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ। ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು। ಫ್ರೆಂಡ್ಸ್, ನಾನಿಲ್ಲಿ ಸಣ್ಣ ಚಮಚದಿಂದ ಒಂದು ಅರ್ಧ ಚಮಚದಷ್ಟು ತಿಂಡಿ ಸೋಡಾನ ಹಾಕೋತಾ ಇದ್ದೀನಿ। ಇನ್ನೂ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು, ತಿಂಡಿ ಸೋಡಾ ಬದಲಿಗೆ ಇನ್ನೂ ಪೌಡರ್ ಕೂಡ ಹಾಕೋಬೋದು। ಚೆನ್ನಾಗಿ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು। ನಾನಿಲ್ಲಿ ಇಡ್ಲಿ ಪ್ಲೇಟ್ಸಿಗೆಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಹಚ್ಕೋತಾ ಇದ್ದೀನಿ। ಈ ರೀತಿ ಚೆನ್ನಾಗಿ ಎಣ್ಣೆನ ಅಪ್ಲೈ ಮಾಡ್ಕೋಬೇಕು। ಇದೇ ರೀತಿ ಉಳಿದಿದ್ದೆಲ್ಲ ಪ್ಲೇಟ್ಸಿಗೂ ಎಣ್ಣೆನ ಹಾಕಿಬಿಟ್ಟು ಅಪ್ಲೈ ಮಾಡಿಟ್ಕೊಂಡಿದ್ದೀನಿ। ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ 1/2 ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಕಾಯಕ್ಕಿಟ್ಟಿದ್ದೀನಿ। ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಡ್ಲಿ ಪ್ಲೇಟ್ಸಿಗೆ ಹಾಕೊಳ್ಳೋಣ। ಫ್ರೆಂಡ್ಸ್, ನಾನು ಹಿಂದಿನ ವಿಡಿಯೋದಲ್ಲಿ ಇನ್ಸ್ಟಂಟಾಗಿ ರವಾ ಇಡ್ಲಿನ ಮಾಡಿದ್ದೆ, ಅದನ್ನು ಒಗ್ಗರಣೆ ಹಾಕಿಬಿಟ್ಟು ಮಾಡಿದ್ದೆ। ಇದು ಪ್ಲೇನ್ ಆಗಿ ಮಾಡ್ತಾ ಇರೋದು। ನಿಮಗೇನಾದರೂ ಆ ವಿಡಿಯೋ ನೋಡಬೇಕನ್ಸಿದ್ರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ। ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಲ್ಲಿ ಇಡ್ಲಿ ಅಕ್ಕಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಇಡ್ಲಿ ಬ್ಯಾಟರ್ ಯಾವ ರೀತಿ ರೆಡಿ ಮಾಡೋದು ಮತ್ತು ಸಾಫ್ಟಾಗಿ ಸ್ಪಾಂಜಿಯಾಗಿ ಮಲ್ಲಿಗೆ ಇಡ್ಲಿ ಯಾವ ರೀತಿ ಮಾಡೋದಂತ ನಾನು ವಿಡಿಯೋ ಮಾಡಿದ್ದೆ। ನಿಮಗೇನಾದರೂ ಆ ವಿಡಿಯೋ ನೋಡಬೇಕನ್ಸಿದ್ರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ। ಫ್ರೆಂಡ್ಸ್, ನೀರು ಕೂಡ ಚೆನ್ನಾಗಿ ಕುದಿ ಬಂದಿದೆ। ಇಡ್ಲಿ ಪ್ಲೇಟ್ಸನ್ನು ಒಂದೊಂದಾಗಿ ನಾನಿಲ್ಲಿ ಇಟ್ಕೋತಾ ಇದ್ದೀನಿ। ಈ ರೀತಿ ಎಲ್ಲ ಪ್ಲೇಟ್ಸ್ ಇಟ್ಕೊಂಡಿದ್ದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು 15 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡೋಕ್ಕೆ ಬಿಡಬೇಕಾಗತ್ತೆ। ನೋಡ್ಬೋದು ಚೆನ್ನಾಗಿ ಬೆಂದಿದೆ, ಒಂದು ಸ್ಪೂನಿಂದ ನಾನು ಚೆಕ್ ಮಾಡ್ತಾ ಇದ್ದೀನಿ, ಸ್ಪೂನಿಗೇನು ಅಂಟ್ಕೊಂಡಿಲ್ಲ, ಚೆನ್ನಾಗಿ ಬೆಂದಿದೆ ಅಂತ ಅರ್ಥ। ಇದನ್ನು ಹೊರಗೆ ತೆಗೆದಾದಮೇಲೆ ಫ್ರೆಂಡ್ಸ್ ಸ್ವಲ್ಪ ಅದನ್ನು ಹಬೆ ಹೋಗೋಕ್ಕೆ ಬಿಡಬೇಕಾಗುತ್ತೆ। 1 ನಿಮಿಷ ಬಿಟ್ಟಾದಮೇಲೆ ಒಂದು ಸ್ಪೂನಿಂದ ಇದನ್ನು ನಿಧಾನಕ್ಕೆ ತೆಗಿಬೇಕಾಗುತ್ತೆ। ಸ್ವಲ್ಪವೂ ಅಂಟ್ತಾ ಇಲ್ಲ, ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಇಡ್ಲಿ ಪ್ಲೇಟ್ಸಿಗೇನು ಅಂಟ್ಕೊಂಡಿಲ್ಲ, ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ಸ್ಟಂಟಾಗಿ ಈಸಿಯಾಗಿ ರವಾ ಇಡ್ಲಿ ಯಾವ ರೀತಿ ಮಾಡೋದು ಅಂತ। ತುಂಬ ಟೇಸ್ಟಿ ಆಗಿರುತ್ತೆ, ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿ ಸಿಂಪಲ್ಲಾಗಿ ಮಾಡಿಕೊಡ್ಬೋದು। ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ। ನೀವೊಮ್ಮೆ ಈ ರೀತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ। ಈ ನನ್ನ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ। ಥ್ಯಾಂಕ್ ಯು।